ಧನುರಾಶಿ ಧನು ರಾಶಿ ಅಂದ ತಕ್ಷಣ ಒಂದು ಅರ್ಥ ಮಾಡ್ಕೋಬೇಕು ದಿ ಆರ್ ಹೈಲಿ ಡಿಸಿಪ್ಲಿನ್ ಆ್ಯಂಡ್ ಪ್ರಿನ್ಸಿಪಲ್ಡ್ ಪೀಪಲ್ ನಾರ್ಮಲ್ ಆಗಿ ಎಲ್ಲ ರಾಶಿಗಳಿಗಿಂತ ಧನು ರಾಶಿ ಉದ್ಯಮದಲ್ಲಿದ್ದರೆ ಮಾತ್ರ ಅವ್ರು ಎಷ್ಟು ಚೆನ್ನಾಗಿ ಉದ್ಯಮವನ್ನು ನಡೆಸ್ತಿರ್ತಾರೆ ಅಂದರೆ ದೇವರ ಕೆಲಸ ಮಾಡ್ದಂಗೆ ಮಾಡ್ತಿರ್ತಾರೆ ಹೇಗೆ ಸರ್ ಪ್ರತ್ಯಕ್ಷ ಪ್ರಮಾಣ ಬೇಕು ಅಂತಾದರೆ ಬ್ರಾಹ್ಮಿನ್ಸ್ ಕೆಫೆನಲ್ಲಿ ರಾಧಾಕೃಷ್ಣ ಅಡಿಗ ಅವರು ಅಂತಿದ್ದಾರೆ ನೀವು ಯಾರನ್ನೂ ಕೇಳೋದು ಬೇಡ ಶಂಕರ್ಪುರಂ ಪೊಲೀಸ್ ಸ್ಟೇಷನ್ ಹತ್ರ ಹೋದರೆ ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಬ್ರಾಮಿನ್ ಕೆಫೆನಲ್ಲಿ ಯಾರನ್ನೂ ಕೇಳಬೇಡಿ ಪಂಚ ಹಾಕ್ಕೊಂಡು ಸದಾ ಇರ್ತಾರೆ ಖುಷಿಯಾಗಿರ್ತಾರೆ ಅವರೇ ಎಷ್ಟೋ ಸಲ ಪ್ಲೇಟಲ್ಲಿ ಸರ್ವ್ ಮಾಡ್ತಿರ್ತಾರೆ ಕೌಂಟ್ರಲ್ಲೂ ಕೆಲಸ ಮಾಡ್ತಾರೆ ಒಳಗಡೆ ಪ್ಯಾಕಿಂಗೂ ಮಾಡ್ತಾರೆ ಎಲ್ಲ ಕಡೆ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ ಅಂಡ್ ಈಸ್ ಎಂಜಾಯಿಂಗ್ ಇಸ್ ಪ್ರೊಫೆಷನ್ ಯಾಕೆ ಅಂದರೆ ಧನುರಾಶಿ ಅವ್ರಿಗೆ ಯಾವುದೇ ಕೆಲಸದಲ್ಲೂ ಖುಷಿ ಸಿಗುತ್ತೆ ಒಂದು ಕಡೆ ಕೂತ್ಕೊಂಡ್ರೆ ಆಗಲ್ಲ ಈ ಅಷ್ಟು ಇನ್ವಾಲ್ವ್ ಅಂಡ್ ಇವಾಲ್ವ್ ಅಂದರೆ ದೆ ಲೀಡ್ ಬೈ ಎಕ್ಸಾಂಪಲ್ ಇದನ್ನು ಪ್ರತ್ಯಕ್ಷ ಪ್ರಮಾಣ ಆದಮೇಲೆ ಜೊತೆಗೆ ಅವರಲ್ಲಿ ಸಿಗುವಂಥ ಕ್ವಾಲಿಟಿ ಅದು ವರ್ಕ್ ಇರ್ಬೋದು ಫುಡ್ ಇರ್ಬೋದು ವಿಶ್ವಾಸ ಇರ್ಬೋದು ಯಾವತ್ತೂ ಕೂಡ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹೇಗೆ ನಾನು ಅಲ್ಲಿ ಹೋಗಿ ತಿಂದು ಅನುಭವಿಸಿ ಬಂದಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ಒಂದು ಸಲ ಕೊಡ್ತೀನಿ ಅಂದರೆ ಕೊಡ್ತಾರೆ ಅವರು ಹೆಂಗೋ ವ್ಯವಸ್ಥೆ ಮಾಡಿಕೊಡ್ತಾರೆ ಆಗಲ್ಲ ಅಂದರೆ ಆಗಲ್ಲ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ ಹಾಗಾಗಿ ಧನುರಾಶಿ ಅವ್ರನ್ನ ಯಾಕೆ ಗೌರವಿಸ್ಬೇಕು ಅಂದರೆ ಧನುರಾಶಿ ಅವರಲ್ಲಿ ಕಪಟತನ ಇರೋದಿಲ್ಲ ಹೆಚ್ಚು ಜನ ಧನುರಾಶಿ ಅವರೆಲ್ಲ ಸ್ಟ್ರಿಕ್ಟ್ ಆ್ಯಂಡ್ ಹಾನೆಸ್ಟ್ ಆಫೀಸರ್ಸ್ ಇರ್ತಾರೆ ಉದ್ಯಮದಲ್ಲಿ ನೀತಿ ನಿಯಮ ಕ್ವಾಲಿಟಿನ ಮಾತ್ರ ಯಾಕಂದರೆ ಕ್ವಾಲಿಟಿ ಬಹಳ ಮುಖ್ಯ ಆಸ್ಟ್ರಾಲಜಿಲಿ ಕೂಡ ಕ್ವಾಲಿಟಿ ಜಾಸ್ತಿ ಮಾಡಬೇಕು ಯಾಕೆ ಅಂದರೆ ತುಂಬ ಜನ ಅರ್ಧಂಬರ್ಧ ಆಸ್ಟ್ರಾಲಜಿ ಕಲ್ತಿರೋರು ಅಥವಾ ಹೇಗೆಗೋ ಅಂದರೆ ಅವ್ರವ್ರದೇ ಒಂದು ಇಂಟರ್ಪ್ರಿಟೇಷನ್ ಕೊಡ್ತಾರೆ ಅಲ್ಲ ಮಾಡ್ರನ್ ಪ್ರಾಬ್ಲಮ್ ನೀಡ್ಸ್ ಮಾಡ್ರನ್ ಸೊಲ್ಯೂಷನ್ ಹಾಗಾಗಿ ಧನು ನೀವು ಒಳ್ಳೆ ಮಾರ್ಗದರ್ಶಕರಾಗ್ತೀರಾ ಜೊತೆಗೆ ನಿಮ್ಮ ಹತ್ರ ಬಹಳಷ್ಟು ಜನ ನಿಮ್ಮ ಹತ್ರ ಬಂದು ಇನ್ಸ್ಪಿರೇಷನ್ ತಗೊಂಡು ನಿಮ್ಮ ಮೂಲಕ ಅವರವ್ರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಧನುರಾಶಿಯವರು ಸಹಕಾರ ಕೊಡ್ತಾರೆ ಹಾಗಾಗಿ ಧನುರಾಶಿಯವರು ದೇ ಆರ್ ವೆರಿ ಗುಡ್ ಅಡ್ವೈಸರ್ಸ್ ಆ್ಯಂಡ್ ದೇ ಆರ್ ವೆರಿ ಗುಡ್ ಎಕ್ಸಿಕ್ಯೂಟರ್ಸ್ ಪ್ಲ್ಯಾನ್ ಮಾಡಿದ್ಮೇಲೆ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಜೊತೆಗೆ ಒಂದು ಎಚ್ಚರಿಕೆ ಏನಪ್ಪ ಅಂತಂದರೆ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಗ್ನಿ ಅವಘಡಗಳು ಅಥವಾ ಒಂದು ಸಣ್ಣ ಆ್ಯಕ್ಸಿಡೆಂಟೋ ಅಥವಾ ಒಂದು ಸಣ್ಣ ಮೈನರ್ ಇನ್ಸಿಡೆಂಟ್ಗಳು ನಡಿಬೋದು ಅದ್ರ ಬಗ್ಗೆ ಎಚ್ಚರಿಕೆ ಏನೀರಿ ಅದರಲ್ಲೂ ಎಲೆಕ್ಟ್ರಿಸಿಟಿ ಅಂಡ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಬೆಂಕಿ ಬಗ್ಗೆ ಹುಷಾರಾಗಿದ್ದರೆ ಅದಕ್ಕೆ ಜ್ಯೋತಿಷ್ಯ ಅಂತಂದರೆ ನೀವು ಎಲ್ಲೂ ಹುಷಾರಾಗಿರಬೇಕು ಅಂತ ಹೇಳುವಂಥದ್ದು ಯಾಕೆ ನಾನು ರಾಧಾಕೃಷ್ಣ ಅಡಿಗೆ ಅವ್ರ ಬಗ್ಗೆ ಹೇಳ್ತಿದ್ದೆ ಪರ್ಸನ್ ಹೂ ರೇಡಿಯೇಟ್ಸ್ ಒಂಥರ ಹೀಸ್ ಎ ಪಿಲ್ಲರ್ ಆಫ್ ಪಾಸಿಟಿವ್ ಎನರ್ಜಿ ಅನ್ನೋ ಮಾತೇ ಇಲ್ಲ ಆದರೆ ಆಗುತ್ತೆ ಆಗೋದಿಲ್ಲ ಅಷ್ಟೇ ಅಂಡ್ ನೇರವಾದಿ ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ಯಮವನ್ನು ಇಷ್ಟಪಟ್ಟು ಪ್ರೀತಿಯಿಂದ ಮಾಡುವಂಥದ್ದು ಹೋಟೆಲ್ ಉದ್ಯಮ ಅಷ್ಟು ಸುಲಭ ಅಲ್ಲ ಇಟ್ಸ್ ಎ ಟೀಮ್ ವರ್ಕ್ ಒಬ್ಬ ಟೀಮ್ ಲೀಡ್ರಾಗಿ ಕೆಲಸ ಮಾಡೋದನ್ನು ನಾನು ನೋಡಿದ್ದೀನಿ ಪ್ರತ್ಯಕ್ಷವಾಗಿ ನಿಮಗೂ ಅನುಮಾನ ಅನುಮಾನದ ಹೋಗಿ ನೋಡ್ಕೊಂಬನ್ನಿ ಟ್ರೆಡಿಷನಲ್ ಡ್ರೆಸ್ ಪಂಚ ಉಟ್ಕೊಂಡು ಆರಾಮಾಗಿ ತಿರುಪತಿ ತಿಮ್ಮಪ್ಪನ ಅನುಗ್ರಹ ಅವರು ಪಡ್ಕೊಂಡಷ್ಟು ಬಹುಶಃ ಟಿ ಟಿ ಡಿ ಬೋರ್ಡ್ ಚೇರ್ಮನ್ ಆಗಲಿ ಇದುವರೆಗೂ ಯಾರ್ಯಾರು ಬೋರ್ಡಲ್ಲಿ ಬಂದು ಹೋಗಿದಾರೋ ಅವರು ಆ್ಯಕ್ಚುಲಿ ಬೋರ್ಡ್ ಮೆಂಬರ್ ಆಗಬೇಕಾಗಿತ್ತು ಟಿ ಟಿ ಡಿ ಅದೇನು ಮಾಡ್ತೀರ ನಮ್ಮ ದೇಶದಲ್ಲಿ ರಾಜಕೀಯ ಅನ್ನೋದು ಒಂದು ಮಗುನ ಹೆತ್ತು ತೊಟ್ಲಿಗೆ ಹಾಕೋದ್ರಿಂದ ಹಿಡಿದು ಸತ್ತವ್ರನ್ನ ಸಮಾಧಿ ಮಾಡೋ ತನಕ ಎಲ್ಲ ಕಡೆ ರಾಜಕೀಯ ಒಬ್ಬ ಅಧಿಕಾರಿಯ ಒಂದು ರಾಜಕೀಯದಿಂದ ಅವರಿಗೆ ಸ್ವಲ್ಪದಲ್ಲಿ ಮಿಸ್ ಆಯಿತು ಆದರೆ ಮುಂದೆ ದೊಡ್ಡ ಸ್ಥಾನಕ್ಕೆ ಬಂದೇ ಬರ್ತಾರೆ ಯಾಕೆ ಅಂತಂದರೆ ಯೋಗ್ಯರಿಗೆ ಯೋಗ್ಯವಾದನ್ನು ಮಾಡೋದೇ ಆ ದೈವದ ಒಂದು ಕರ್ತವ್ಯ ಆ ದೈವ ಅವರಿಗೆ ಉತ್ತಮವಾದ ಸ್ಥಾನ ಕೊಡುತ್ತೆ ರಾಧಾಕೃಷ್ಣ ಅಡುಗೆ ಅವ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಗೊತ್ತಿರಬೇಕು ಹಾತಿ ರಾಮ್ಜಿ ಅಂತ ಇದ್ದರು ತಿರುಪತಿ ತಿಮ್ಮಪ್ಪನ ಪರಾಮ ಭಕ್ತರು ಹೀ ವಾಸ್ ಅ ಲೆಜೆಂಡ್